ಬರ್ರಿ ಬತ್ ಬೇಸನ್ ಉಂಡಿ ಮಾಡೋ. ಇದು ಕಡ್ಲಿ ಹಿಟ್ಟು ರೀ, ಇದು ಬಿಸಿ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತು ಪಿಸ್ತಾ. ಮತ್ತು ಹುರ್ಕೊಳಕ್ಕೆ ಬೇಕಲ್ರಿ ತುಪ್ಪ. ತುಪ್ಪ ಆದ್ರೆ ತುಪ್ಪ ಯೂಸ್ ಮಾಡಿರಿ, ಇಲ್ಲ ಡಾಲ್ಡ ಬೇಕಾದ್ರೆ ಡಾಲ್ಡ ಯೂಸ್ ಮಾಡಿರಿ, ತುಪ್ಪ ಚಲೋ ಬರ್ತೈತಿ. ಈಗ ಹಿಟ್ಟು ಹಾಕ್ಕೊಂಡು ಡಬ್ರಿ ಮೇಲೆ ಒಂದು ಲೋ ಫ್ಲೇಮ್ದಾಗ ನಾವು ಹುರ್ಕೋಬೇಕು. ಒಂದು ಎರಡು ಚಮಚಷ್ಟು ತುಪ್ಪ ಹಾಕೋಂತ ಹುರ್ಕೋಬೇಕು. ಒಮ್ಮೆ ತುಪ್ಪ ಭಾಳ ಐತಂತೆ ಹಾಕಿದವ್ರೆ ಮಾಡೋಕ್ಕೆ ನಿಂದಿರಬಾರ್ದು ರೀ, ಯಾಕಂದರೆ ಇದು ತುಪ್ಪದ ಅಳತಿ ಹೆಚ್ಚು ಕಡಿಮೆ ಆದ್ರೆ ಉಂಡಿ ಅಳಕಾಗ್ಬಿಡ್ತೈತಿ. ಹಂಗೆ ಉಂಡಿ ಅಳಕಾದಾಗ ಮತ್ತೊಮ್ಮೆ ಬರೀ ಒಣ ಹಿಟ್ಟು ಸ್ವಲ್ಪ ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡು ಹುರ್ಕೊಂಡವ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಕತಿ. ಈಗ ನಾನು ಎರಡೆರಡು ಚಮಚ ಅಷ್ಟು ಹಾಕೋತನ ಹುರ್ಕೊಳಕತ್ತೀನಿ. ಬೇಕಂದ್ರೆ ಡಾಲ್ಡಾನು ಹಾಕೋಬೋದಿತ್ತು, ನಾನು ಡಾಲ್ಡಾ ಬೇಡ ಇದ ಚಲೋ ಅನ್ನಿಸ್ತೈತಿ ತುಪ್ಪ ಅಂಥೇಳಿ ಇದನ್ನ ಯೂಸ್ ಮಾಡಕತ್ತೀನಿ. ಹಂಗಂಥೇಳಿ ಬೆಣ್ಣೆ ಗಿಣ್ಣಿ ಹಾಕೊಂಡಿದ್ರು ಮತ್ತು ಹಾಕೋಬೇಡ್ರಿ. ಬೆಣ್ಣೆ ಹಾಕಂದು ಯಾರು ಮಾಡೋದಿಲ್ಲ ರೀ ಬಿಸಿ ನೋಡಿ. ಹಿಂಗೆ ನಿಧಾನವಾಗಿ ಹುರ್ಕೋಬೇಕು. ಲೋ ಫ್ಲೇಮ್ದಾಗ ಹುರಿತೇವಲ್ಲ ರೀ, ಟೈಮ್ ಭಾಳ ತೊಗೊತೈತಿ, ಒಂದು ಅರ್ಧ ತಾಸು ಮಟ ಒಂಥರ ತೊಗೊಂಡು ತೊಗೊತೈತಿ. ಅದಕ್ಕೆ ಇಷ್ಟದ ಈಜಿ ರೀತಿ ಇದು ಜಸ್ಟ್ ಈಗ ಒಂದು 50% ಅಷ್ಟು ಆಗೈತೆ ರೀ. ಹಿಂಗೆ ಹುರ್ಕೋ ಅಂತಲೇ ಇರಬೇಕು, ಕೈ ಬಿಡೋ ಹಂಗಿಲ್ಲ. ಕೈ ಬಿಡೋದು ಕೈ ನುಸಾಕತ್ತ ಬೇಕಾದ್ರೆ ಕಡಿಯಾಕಿನವರು ಕೈ ಹಾಕ್ಕೊಡ್ರಿ ಚಮಚನ, ಆದರೆ ಕೈ ಅಂತೂ ಬಿಡೋಂಗಿಲ್ಲ ರೀ. ಇದನ್ನು ಹುರಿಯಾಕು ಬೇಸರ ಅಥವಾ ಒಬ್ಬರು ಆದ್ರೆ ಅಂದ್ರೆ ಬೇಕಾದ್ರೆ ಮೀಜು ಕಚ್ಕೊಂಡು ತಿಳ್ಕೊಂಡು ಇದನ್ನ ಹುರ್ಕೊಂಡು ಕುಂದಿರ್ಬೋದು ರೀ. ಈಗ 80% ಅಂತೂ ಆಗೈತೆ ರೀ. ಇನ್ನೊಂದು ಇಟ್ಟ ಹುರಿಬೇಕು ರೀ. ಇದು ಹೆಂಗೆ ಹುರಿಬೇಕು ಅಂದ್ರೆ ಒಂದು ಇಟ್ಟ ಎಣ್ಣೆ ಬಿಟ್ಟಂಗೆ ಆಗಬೇಕು ರೀ, ಅಂದ್ರೆ ತುಪ್ಪ ಬಿಡ್ಕೋಬೇಕು ರೀ. ಇದನ್ನು ಈ ರೀತಿ ನೋಡಿರಿ, ಈ ತುಪ್ಪ ಬಿಡಾಕತೈತೆ. ಈಗ ಈ ರೀತಿ ಆಗಬೇಕು ರೀ ಇದು. ಹಾಂ, ಹಿಂಗೆ ಆತಂದ್ರೆ ಈಗ ಬರೋಬ್ಬರಿ ಆಗೈತಿ ಅಂತ ಇರ್ತಾರೆ. ಹಿಂಗೆ ಹುರ್ಕೊತ ಬರೋಬ್ಬರಿ ಅಂದ್ರೆ ಒಂದು ನಂದು ಒಂದು 25 ನಿಮಿಷ ಬೇಕಾಗ್ತದೆ ರೀ. ನಾನು ಒಬ್ಬಕ್ಕೆ ಹುರಿದೇನೆ, ಮತ್ತು ಯಾರನ್ನೂ ಏನು ಕರ್ಕೊಂಡಿಲ್ಲರಿ ಹುರಿಯಕ್ಕೆ. ನೋಡ್ರಿ, ಈಗ ಇದು ಬರೋಬ್ಬರಿ ಆತ. ಇದನ್ನು ಆಫ್ ಮಾಡಿ ಆರಾಕಿ ಇಡಬೇಕು ರೀ. ಆರಾಕಿ ಇಟ್ಟು ಅಂದ್ರೆ ಹಿಂಗೆ ಆಕತ್ತೆ ನೋಡ್ರಿ, ಇದು ಬರೋಬ್ಬರಿ ಹಿಂಗೆ ಆತ, ಗಟ್ಟಿ ಆಗ್ಬಿಡ್ತೈತಿ ರೀ, ತಾನ ಸೆಟ್ ಆಗ್ಬಿಡ್ತೈತಿ. ಹಿಂಗೆ ಆರಿದ್ಮೇಲೆ ನಾವು ಮತ್ತು ಸಕ್ಕರೆ ಪುಡಿ ಕುಡಿಸ್ಬೇಕು ರೀ. ಮತ್ತು ಬಿಸಿ ಇದ್ದಾಗ ಸಕ್ಕರೆ ಪುಡಿ ಕುಡಿಸಾಕೋಬೇಡ್ರಿ. ಈಗ ನಾನು 2 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ರೀ, ಅದಕ್ಕೆ ಇದೊಂದು 1.5 ಗ್ಲಾಸ್ ಹಾಕೊಳಕತ್ತೀನಿ ಸಕ್ಕರೆನೆ. ಯಾಕೆ ನನಗೆ ಸ್ವೀಟ್ ಭಾಳ ಅಂದರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಮೀಡಿಯಮ್ ಇದ್ರೆ ಇಷ್ಟ ಆಕತಿ. ಇಷ್ಟು ಹಾಕೊತನ ಕಡ್ಡಾಡ್ಸೋದು ರೀ. ಮೊದಲಕ್ಕೆ ಚಮಚಲ್ಲೇ ಕಡ್ಡಾಡ್ಸಾಕತ್ತೀನಿ, ಎಲ್ಲ 4 ಚಮಚಲ್ಲಿ ಎಷ್ಟು ಹಾಕತ್ತೆ ಅಷ್ಟು ಕಡ್ಡಾಡ್ಸಾಕತ್ತೀನಿ. ಕರೆ ಅಪ್ಪ ಏನ ಅಂದರೂ ಅದೇನು ಕುಡ್ಕೋವಲ್ದಾಗಿತ್ತು, ಇದೇನು ಚಮಚಲ್ಲಿ ಕೆಲಸ ಆಗೋಲ್ ತಡಿ ಅಂಥೇಳಿ ಮತ್ತು ನಂದು ಕೈ ಹಸ್ತ್ರನ ಶುರು ಮಾಡೀನಿ. ಕೈಲೇ ಕರೆಕ್ಟಾಗಿ ಕುಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಅಂದ್ರೇನ ಬರೋಬ್ಬರಿ ಆತ್ರಿ ಅದು. ಹಿಂಗೆ ಪೂರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ರೀ ಸಕ್ರೆ ಅದ್ರ ಜೊತೆ. ಯಾಕಂದ್ರೆ ಒಂದು ಕಡೆ ಸಕ್ರೆ, ಒಂದು ಕಡೆ ಹಿಟ್ಟು ಉಳಿತಂದ್ರೆ ತಿನ್ನೋದು ರುಚಿ ಹತ್ತದ್ ರೀ, ಎತ್ತಾಗಾರ ಎತ್ತಾಗಾರ ಆಗ್ಬಿಡ್ತೈತೆ ರೀ ಅದು. ಅದಕ್ಕೆ ಕೈಲೇ ಈ ಥರ ಮಾಡ್ಕೋಬೇಕು. ನೋಡಿದ ತುಪ್ಪ ಕರೆಕ್ಟಾಗಿ ಅದಕ್ಕೆ ಹಿಟ್ಟು ಕೈ ಹತ್ಕೋವಲ್ತು. ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಲೇ ಮಿಕ್ಸ್ ಮಾಡ್ಕೋಬೇಕು ರೀ. ಸ್ವಲ್ಪ ಉದುರಾಗಿತ್ತಂದ್ರೆ 2 ಕೈಲೇ ಅತ್ತ ಎತ್ತ ಗಸಗಸ ತಿಕ್ಕೋಬೋದು. ನಾ ಕರೆಕ್ಟಾಗಿತ್ತಲ್ಲ ನಂದು, ಹಿಂಗಾಗಿ ನಾನು 2 ಕೈಲಿ ಗಸಗಸ ತಿಕ್ಕೋಲಿಲ್ಲ, 1 ಕೈಲೇ ಎಲ್ಲ ಮಾಡಿ ಮುಗಿಸೀನಿ ರೀ. ನೋಡ್ರಿ, ಎಲ್ಲ ಸಕ್ಕರೆ ಎಲ್ಲ ಬರೋಬ್ಬರಿ ಹಾಕೊಂಡು ಉಂಡಿ ಕಟ್ಟಾಗಿ ಬಂತು. ಇನ್ನು ಇದಕ್ಕೆ ಒಂದಕ್ಕೆ ಗೋಡಂಬಿ, ಒಂದಕ್ಕೆ ದ್ರಾಕ್ಷಿ, ಒಂದಕ್ಕೆ ಪಿಸ್ತಾ ಹಾಕಿ ಉಂಡಿ ರೆಡಿ ಮಾಡಿ ಇಟ್ಕೋಬೋದು ರೀ. ನೋಡ್ರದ ಇಷ್ಟು ಬಡ ಬಡ ಆಗ್ಬಿಡ್ತು. ಇದಕ್ಕೆ ಬೇಸನ್ ಉಂಡಿ ಅಂದ್ರೆ ಭಾಳ ಈಸಿ ರೀ. ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲಘುನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಅದನ್ನಂತೂ ಮರೆಯಕ್ಕೆ ಹೋಗಬೇಡ್ರಿ. ನೀವು ಹಿಂಗೆ ರುಚಿ ರುಚಿಯಾದ ಉಂಡಿ ಮಾಡಿಕೊಂಡು ತಿನ್ನಿರಿ. ನನ್ನ ಅಂತರೂ ಉಂಡಿ ಅದು ರೀ. ಇನ್ನು ಮುಗಿದ ಮೇಲೆ ಇನ್ನು ನನ್ನ ಮಗ ಬರ್ತಾನೋ, ಅವಂಗೊಂದು ಉಂಡಿ ಕೊಟ್ಟು ತಿನ್ನಾಕ ನಾನೊಂದು ತಿಂತೀನಿ ರೀ. ನೋಡಿರಿ, ನಮ್ಮ ಉಂಡಿ ಎಷ್ಟು ಚಂದಾಗ್ಯಾವು, ತಳ ತಳ ಹೊಳೆ ಹಾಕತ್ತಾವು. ಹಿಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.